ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಈ ನೋಡ್ರಿ, ಸಾಯಂಕಾಲ ಏಳುವರೆಗೆ ಐತಿ. ನಮ್ಮನೆ ಹತ್ರ ನಮ್ಮ ರಿಲೇಟಿವ್ಸ್ ಒಳಗೆ ಇಬ್ಬರು ಟ್ವಿನ್ಸ್ ಹುಡುಗಿಯರ ಅದಾರ. ಅವ್ರದ್ದು ಬರ್ಡೇ ಐತಿ ನೋಡ್ರಿ. ಚಿನ್ನು ನಾವು ಬರ್ಡೇಕ್ ಹೋಗೋಂಟಿವಿ. ಮಾರ್ನಿಂಗ್ ಡ್ಯೂಟಿ ಇತ್ತು, ಮಾರ್ನಿಂಗ್ ಡ್ಯೂಟಿ ಹೋಗಿ ಬಂದಿನಿ. ಚಿನ್ನು ಎಲ್ಲಿ ಹೊಂಟಿಯಪ್ಪಿ ಬರ್ಡೇಕ? ಅಕ್ಕ ಬರ್ಡೇಕ ನಡು ಬರಲಿ. ಯಾವ ಥರ ಬರ್ಡೇ ಮಾಡ್ತಾರಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಲಾಗ್ ಒಳಗೆ. ಇದೇ ಮನೆ ನೋಡ್ರಿ, ಕತ್ಲು ಹೋಗೋಟ್ ಕ್ಲಿಯರಾಗಿ ಬಂದಿಲ್ಲ. ಈಗ ಬಂದ್ವಿ ನೋಡ್ರಿ ಬರ್ತಡೇಕ. ಇನ್ನು ಅಷ್ಟೊಂದು ಜನ ಬಂದಿದ್ದಿಲ್ಲ, ನಾವೇ ಬಂದಿದ್ವಿ. ಆ್ಯಕ್ಚುಲಿ ಲೇಟಾಗಿರುತ್ತೆ, ನಾವು ಅಂದ್ಕೊಂಡಿದ್ವಿ, ಬಟ್ ಇನ್ನೂ ರೆಡಿ ಆಗಿದ್ದಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಆಲ್ಮೋಸ್ಟ್ ಮುಗಿದಿತ್ತು. ಇನ್ನೊಂದು ಸ್ವಲ್ಪ ರೆಡಿ ಮಾಡತ್ತಿದ್ರು. ಈಗ ಎಲ್ಲರೂ ಬಂದು ವೇಟ್ ಮಾಡಾಕತ್ತಿದ್ರು ಸೆಲೆಬ್ರೇಷನ್ಸ್. ಈಗ ಆಲ್ಮೋಸ್ಟ್ ಎಲ್ಲ ಜನ ಬಂದರು ನೋಡ್ರಿ. ಈಗ ಸಮೃದ್ಧಿ ಎಲ್ಲರಿಗೆ ಕುಂಕುಮ ಹಚ್ಚಾತಾರೆ. ಆಲ್ಮೋಸ್ಟ್ ನಮ್ಮ ಕಡೆ ನೋಡ್ರಿ, ಯಾವುದೇ ಫಂಕ್ಷನ್ಸ್ಗೆ ಯಾರು ಎಲ್ಲ ಬಂದಿರೋ ಜನರಿಗೆ ಫಸ್ಟ್ ಕುಂಕುಮ ಹಚ್ಚಿ ಇದು ಮಾಡ್ತೀವಿ ನೋಡ್ರಿ. ಬರ್ತ್ಡೇ ಆಗಲಿ, ಯಾವುದೇ ಶುಭ ಕಾರ್ಯಗಳಾಗಲಿ, ಬಂದ ತಕ್ಷಣ ಎಲ್ಲರಿಗೆ ಕುಂಕುಮ ಹಚ್ಚಿ ವೆಲ್ಕಮ್ ಮಾಡ್ತೀವಿ ನೋಡ್ರಿ. ಬಂದ ಮೇಲೇ ಹಚ್ತೀವಿ ಎಲ್ಲರಿಗೆ ಕುಂಕುಮ ನೋಡ್ರಿ. ಟ್ವಿನ್ ಸೆಷನ್ ಕಾಣತ್ತಾರ ಇಬ್ರು. ಕ್ಯೂಟ್ ಕ್ಯೂಟ್ ಕಾಣಕತ್ತಾರ ನೋಡ್ರಿ ಇಬ್ರು. ಮಸ್ತ್ ಕ್ಯೂಟ್ ಕಾಣತ್ತಾರ ಇಬ್ರು ಟ್ವಿನ್ಸ್ ನೋಡ್ರಿ. ಇವ್ರದ್ದು 5ನೇ ವರ್ಷದ ಬರ್ತ್ಡೇ ನೋಡ್ರಿ. ಇದು ಬರ್ತ್ಡೇ ಸೆಲೆಬ್ರೇಷನ್. ಮಸ್ತ್ ಡೆಕೋರೇಷನು ಮಸ್ತ್ ಆಗಿತ್ತು. ಇಬ್ರು ಚಂದ ಕಾಣತ್ತೆ ನೋಡ್ರಿ, ಮಸ್ತ್ ಕಾಣತ್ತಿದ್ರು. ಬಾಬಿ ಗೋಲ್ ತರ ಕಾಣತ್ತಿ ನೋಡ್ರಿ ಇಬ್ರು. ಈಗೇನು ಕೇಕ್ ಅದೆಲ್ಲ ತಂದಿತ್ತು, ರೆಡಿ ಮಾಡ್ಯಾರ. ಇನ್ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂತ.
ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರ ಅನ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಮಾರ್ನಿಂಗ್ 11 ಗಂಟೆ ಐತಿ. ಎದ್ದು ಸ್ನಾನದೆಲ್ಲ ಮಾಡಿಸಿ ಚಿನ್ನಗೂ ರೆಡಿ ಮಾಡಿ ನೋಡ್ರಿ. ಅವ್ರ ಅಜ್ಜಿ ಬರತ್ತ, ಚಿನ್ನ ಅವ್ರ ಅಜ್ಜಿ ಇವತ್ತು ಸ್ವಲ್ಪ ಚಶ್ಮಾ ಅವ್ರದ್ದು ಚೇಂಜ್ ಮಾಡ್ಕೊಳ್ಳೋದೈತಿ. ಅಂಗಡಿ ಸ್ವಲ್ಪ ಹಾಗೆ ಮಾರ್ಕೆಟ್ನ ಕೆಲಸ ಅಂತೇಳಿ ಅವ್ರ ಅಜ್ಜಿ ಬರತ್ತ. ನಂದು ಸಂಡೇ 5 ಗಂಟೆ ಡ್ಯೂಟಿ ಐತಿ, ಅದಕ್ಕೆ ಹೊಂಟಿರಿ ನೋಡ್ರಿ. ಚಿನ್ನ ರೆಡಿ ಆಗ್ಯಾನ ನೋಡ್ರಿ. ಹಾಯ್ ಮಾಡಪ್ಪು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದೀರಿ? ಆರಾಮದಿರಿಲ್ರಿ? ಬರೀ ಹೋಗುಮು. ನೆಕ್ಸ್ಟ್ ಹೋಗಿ ನಮ್ಮ ಅವ್ವ ಬಂದಾಳ ಅಂತ ಬಸ್ ಸ್ಟ್ಯಾಂಡ್ ಕುಂತಾಳ. ನಮ್ಸ ಬಂದು ವೇಟ್ ಮಾಡತ್ತಿರಿ, ಎಷ್ಟೊತ್ತ ಬಂದು ಹೋಗಿ ಬಟ್ಟೆ ಆಗುಮಂತ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ. ಎಲ್ಲಂತ ನೋಡು ಬರ್ರಿ ಮಮ್ಮಿ, ಫುಲ್ ಮಳೆ ಒಂದು ಬರಾಕತ್ತಿತ್ತು ಜಿಟಿ ಜಿಟಿ. ಹಂಗಾಗಿ ಈ ಸೈಡ್ ಅಲ್ಲೇ ನಿಂದ್ರೆ ಗಾಡಿ ನಿಂದ್ರಿಸಿ ಬಂದೆ. ಇಲ್ಲಿಂತ ನೋಡ್ರಿ, ಫುಲ್ ನಂದು ದಾರಿ ಕಾಯಿ ಕೂತ್ ಕೂತಾವ್ರಿ. ಬರ್ರಿ ನೋಡಮ್ಮ, ಒಮ್ಮೆ ಹೋಗಿ ಸರ್ಪ್ರೈಸ್ ಕೊಡಮ್ಮಂತ ಹಿಂದ್ ಬಂದೆ ಅಂತೀವಿ ಅಂತೇಳಿ ಚಿನ್ನ ಬಿಡ್ತೀನಿ ಅವ್ರ ಅಜ್ಜಿ. ಹಂಗೆ ಹೋಗಿ ನಾಷ್ಟ ಮಾಡಿದ್ದಿಲ್ಲ, ಹಂಗೆ ನಾಷ್ಟ ಮಾಡಕತ್ತೀವಿ ನೋಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಹೋಗಿ ನಾನು ಹಂಗೆ ಬಂದಿದ್ದೆ, ಲೇಟ್ ಆಗೈತೆ ಅಂತೇಳಿ ಚಿನ್ನು ನಾವು ಕೊಡಿ ನಾಷ್ಟ ಮಾಡತ್ತೀವಿ ನೋಡ್ರಿ. ಅಲ್ಲಿಂದ ಬರ್ರಿ ನೆಕ್ಸ್ಟ್ ಇಲ್ಲಿ ಮಾಲ್ ತೊಗೊಳಕ್ ಬಂದ್ವಿ. ನಮ್ಮ ಅಂಗಡಿ ಯಾವಾಗಲೂ ಫಿಕ್ಸ್ ಇಲ್ಲೇ ತೊಗೋತಾರೆ ಮಮ್ಮಿ ಅಂಗಡಿಗೆ. ಕುರುಕುರೆ ಆಲ್ಮೋಸ್ಟ್ ಏನಿದೆ ಕಿರಾಣಿ ಸಾಮಾನು ಏನಿರ್ತಾವಲ್ಲ ಅವೆಲ್ಲ ಇಲ್ಲೇ ತೊಗೋತೇವೆ. ಇದೇ ಅಂಗಡಿಯಾಗೆ ತೊಗೋತೇವೆ ನೋಡ್ರಿ. ಭವಾನಿ ಸ್ಟೋರ್ಸ್ ಐತಿ, ಭವಾನಿ ಅಂಗಡಿ ಐತಿ ನೋಡ್ರಿ. ಇವರೇ ನೋಡ್ರಿ ಭವಾನಿ ಅಂಗಡಿಯವ್ರ ಅಂಕಲ್ಲ. ಇವ್ರ ಕಡೆ ನೋಡ್ರಿ ಯಾವಾಗಲೂ ಬರೋದು ತೊಗೊಳಕ್ಕೆ, ಸಂತಿ ತೊಗೊಳಕ್ಕೆ ಬರೋದು. ಭಾಳ ಕಾಮಿಡಿ ಮಾಡ್ತಾರೆ ರೀ, ಭಾಳ ಚಲೋ ಐತೆ ಎಲ್ಲಾನು. ಈ ನೋಡ್ರಿ ಹಾಯ್ ಮಾಡಕತ್ತಾರ. ಈಗ ಎಲ್ಲ ಮಾಲ್ ತಗೊಂಡು ನೆಕ್ಸ್ಟ್ ನೋಡ್ರಿ ಚಶ್ಮಾ ಅಂಗಡಿಗೆ ಹೋಗ್ಬೇಕಂತೇಳಿ ಹೊಂಟಿ ನೋಡ್ರಿ. ಈಗ ಎಲ್ಲ ಮಾಲ್ ತಗೊಳ್ದಾಯ್ತು ಆಲ್ಮೋಸ್ಟ್ ಅಲ್ಲ ನೋಡ್ರಿ. ಚಶ್ಮಾ ಅಂಗಡಿ ಬಂದ್ವಿ, ಇನಾಮದಾರ ಚಶ್ಮಾ ಅಂಗಡಿ ಬಂದ್ವಿ ನೋಡ್ರಿ. ರೆಸ್ಪೆಕ್ಟ್ ಮನಸ್ಸೆಲ್ಲ ಕೊಟ್ಟಿದ್ವಿ, ಮಾಡ್ಸಕ್ಕೆ ಹೇಳಿ ಹೋಗಿದ್ದು, ಇನ್ನೂ ರೆಡಿ ಆಗಿದ್ದಿಲ್ಲ ಅಂತೇಳಿ ವೇಟ್ ಮಾಡತ್ತಿದ್ವಿ. ಈಗ ನೋಡ್ರಿ ರೆಡಿ ಮಾಡಿ ಕೊಡಕತ್ತಾರ. ಇದು ಆಲ್ಮೋಸ್ಟ್ ಭಾಳ ವರ್ಷದಿತ್ತು, ಅದನ್ನೇನೈತಿ ರಿಪ್ಲೇಸ್ ಮಾಡೋದಿತ್ತು ಆಗಿದ್ದಿಲ್ಲ. ಅದು ನೋಡ್ರಿ ನಮ್ಮ ಅದೇ ಹೋಗಿ ಇದು ಮಾಡಿಲ್ಲ ಅಂತ ಅದು ಕಟ್ಟಾಗಿತ್ತು. ಇದು ನೋಡ್ರಿ ಬ್ಲ್ಯಾಕ್ ಕಲರ್ ತೊಗೊಂಡಿವಿ, ಚಂದ ಕಾಣತ್ತೈತೆ ನೋಡ್ರಿ. ಮಿಸ್ಲ ಫೈಬರ್ದೊಳಗೆ ಒಂಥರ ಬೇರೆ ತೊಗೊಂಡ್ವಿ, ತೊಗೊಂಡು ಈಗ ಹೊಂಟಿ ನೋಡ್ರಿ. ಎಲ್ಲ ತೊಗೊಂಡು ಈಗೇನು ಮನೆಗೆ ಹೋಗ್ತೀವಿ ನೋಡ್ರಿ. ಈಗ ಮನೆಗೆ ಒಲ್ಲ ನಾತಿದ್ದು ಫೋರ್ಸ್ ಮಾಡಿ ಕರ್ಕೊಂಡು ಹೊಂಟಿ ನೋಡ್ರಿ. ಅಜ್ಜಿ ಬಂದು ಚಿನ್ನ ಕುರ್ಚಿ ಮೇಲೆ ಕೂತಾ ನೋಡ್ರಿ. ಅಜ್ಜಿ ಬಂದು ಏ ಚಿನ್ನು, ಅಜ್ಜಿ ನೋಡೋ ನಿನ್ ಕುರ್ಚಿ ಮೇಲೆ ಕೂತಾ. ಏ ಚಿನ್ನು, ಏ ಚಿನ್ನು, ಅಜ್ಜಿ ನೋಡಿ ನಿನ್ ಕುರ್ಚಿ ಮೇಲೆ ಕೂತಾ. ಅಜ್ಜಿ ನಿನ್ ಕುರ್ಚಿ ಮೇಲೆ ಕೂತಾ, ನೋಡಲಿ ಕುಂದಿರ್ಲಿ. ನೋಡ್ರಿ ಅಜ್ಜಿಗೆ ಚಾ ಕುಡಿತೀರಿ ಏನ್ರಿ ಕೇಳ್ತ ನೋಡ್ರಿ. ಚಿನ್ನು ನೀನು ಮಾಡಕ್ ಬರಲ್ಲ, ನೀ ಮಾಡ್ಕೊಂಬೋ. ನೀರ್ ಕೊಡ ಅಜ್ಜಿಗೆ. ಅಜ್ಜಿ ನೋಡಿ ನೀನ್ ಕುರ್ಚಿ ಮೇಲೆ ಕೂತ, ಅಜ್ಜಿ ಕುರ್ಚಿ ಮೂಗ್ ಬಿಡ್ತೈತ್ ನಾವು. ಅವ್ ಎಷ್ಟು ಕುಡಿತ ನೀರ ಅಷ್ಟೇ ತಗೊಂಬಂದ. ಅಜ್ಜಿ ಹೊಸ ಚಶ್ಮಾ ತೊಗೊಳ ನೋಡಲಿ. ಏ ಬಾರಿ ಐತಿಪ್ಪ ಅಜ್ಜಿ ಚಶ್ಮಾ, ಮಸ್ತ್ ಐತಿಲ್ ಚಿನ್ನು. ಅಜ್ಜಿ ಚಶ್ಮಾ ಬಾರಿ ಐತಿ. ಚಿನ್ನ ಕೊಡ್ಸ ಚಿನ್ನು ಕೊಡ್ಸೋಣ ಅಂತ ನೋಡ್ರಿ. ಅಜ್ಜಿ ಅವ್ರ ಅಜ್ಜಿ ಚಶ್ಮಾ ನೀ ಕೊಡ್ಸಿ ಅಪ್ಪು. ಎಷ್ಟು ರೊಕ್ಕ ಕೊಟ್ಟಿ? 4 ರೂಪಾಯಿ. 4 ರೂಪಾಯಿ ಬರೀ 4 ರೂಪಾಯಿ ಕೊಟ್ಟೆ ಎಲ್ಲ ಕೊಡ್ತಾರ ನೀವು. ಈ ನೋಡ್ರಿ ಮಾರ್ಕೆಟಿಗೆ ಹೋಗಿ ಚಶ್ಮಾ ತಗೊಂಡು ಒಂದ್ ಸ್ವಲ್ಪ ಅಂಗಡಿಗೆ ಮಾಲ್ ತಗೊಂಡು ಮನೆಗೆ ಬಂದಿ ನೋಡ್ರಿ. ಬರೇ ಬಂದಾಗೊಮ್ಮೆ ಬರೇ ಬಸ್ ಸ್ಟ್ಯಾಂಡ್ ನಾನೇ ಹೋಗ್ತಿದ್ದೆ, ನಾನೇ ಮಾಲ್ ಕಳ್ಸಿದ್ದೆ. ಮನೆಗೆ ಹೊಟ್ಟೆ ಬಂದಿಲ್ಲ ಅಂತ ಇವತ್ತು ಕರ್ಕೊಂಬಂದಿ ನೋಡ್ರಿ ಮನೆಗೆ ಬಂದಾರ. ಈಗ ಜಸ್ಟ್ ಬರ್ರಿ, ಈಗ ನೆಕ್ಸ್ಟ್ ಮನೆಯಾಗ ಒಂದ್ ಸ್ವಲ್ಪ ಏನರ ತಿಂದು ಮತ್ತು ದಿವ್ಯಾನು ಹೋಗಾಳ ಇವತ್ತು ಊರಿಗೆ. ದಿವ್ಯಾ ಅವ್ರ ಅಜ್ಜಿ ಚಿನ್ನು ಕೂಡ ಊರಿಗೆ ಹೋಗ್ತಾರ ನೋಡ್ರಿ. ಇವತ್ತು ಚಿನ್ನು ಹೋಗಲ್ರಿ, ಅವ್ರ ಅಜ್ಜಿ ದಿವ್ಯಾ ಒಬ್ಬರೇ ಹೋಗ್ತಾರ. ನೋಡ್ರಿ ನಮ್ ಚಿನ್ನು ಆಮೇಲೆ ಅವ್ರ ಅಜ್ಜಿ ದಿವ್ಯಾ ಕೂಡಿ ಬಗೆಯೊಡಿಗೆ ಹೋದ್ರಿ ನೋಡ್ರಿ. ಇಷ್ಟನ್ನ ಬಸ್ ಹತ್ತಿಸಿ ಬರ್ಬೇಕಾದ್ರೆ ವಿಡಿಯೋ ಮಾಡೋದಾಗಲ್ಲ, ಯಾಕಂದ್ರೆ ಜೋರ್ ಮಳೆ ಬಂದ್ಬಿಡ್ತು. ಅವ್ರು ಇಷ್ಟನ್ನ ಕಳಿಸಿ ಬಸ್ಸಿಗೆ ಹತ್ತಿಸಿ ನಾ ಡ್ಯೂಟಿ ಬಂದಿ ನೋಡ್ರಿ. 5 ಗಂಟೆಯಿಂದ 9 ವರೆ ಡ್ಯೂಟಿ ಐತಿ. ನೀನು ಡ್ಯೂಟಿ ಸ್ಟಾರ್ಟ್ ಮಾಡೀನಿ, 9 ವರೆಗೆ ನೀನು ಮನೆಗೆ ಹೋಗ್ಬೇಕು ನೋಡ್ರಿ. ನೆಕ್ಸ್ಟ್ ಡ್ಯೂಟಿ ಕಂಟಿನ್ಯೂ ಮಾಡಮ್ಮ. ಇಲ್ಲಿ ನೋಡ್ರಿ ಎಲ್ಲ ಪೇಷಂಟ್ ಕೆಲಸ ಮುಗಿತು. ನಮ್ಮ ಗಣೇಶಿಗೆ ಬುದಿ ಕಡೆ ಹಚ್ಚಾತೀನಿ ದೀಪ ಹಚ್ಚಿ. ಇದು ನೋಡ್ರಿ ನಾನೇ ಹಾಕಿದ ರಂಗೋಲಿ. ಹೆಂಗಾಗೈತೆ ನೋಡ್ರಿ ರಂಗೋಲಿ? ಮನ್ಯಾಗ ಜಾಸ್ತಿ ಹಾಕಂಗಿಲ್ಲ ಜಾಸ್ತಿ ನೋಡ್ರಿ. ನಾ ಗಣೇಶನ ಮುಂದೆ ಹಾಕೋದು ರಂಗೋಲಿ. ಮನೆಯೊಳಗೆ ಮ್ಯಾಗ ಇರ್ತೇವಲ್ಲ ಹಂಗ ಹಾಕಂಗೇ ಇಲ್ಲ ನೋಡ್ರಿ. ನಮ್ಮ ಗಣಪತಿ ಮುಂದೆ ರಂಗೋಲಿ ಹಂಗೆ ಮಾಡಿರಿ. ರಂಗೋಲಿ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ. ಬರೀ ಗಣಪತಿಗೆ ದೀಪ ಹಚ್ಚುವಂತ.
ಈಗ ನೋಡ್ರಿ 9:30 ಆಯ್ತು, ಸುಪ್ರಿಯಾ ಬಂದು ಅಕ್ಕಿ ಚಾರ್ಜ್ ಕೊಟ್ಟು ನೆಕ್ಸ್ಟ್ ಇನ್ ಮನೆಗೆ ಹೊಂಟಿ ನೋಡ್ರಿ. ಹಾಯ್ ಮಾಡಲ್ಲ ರೀ. ಹಾಯ್ ಈಗ ನೋಡ್ರಿ, ಚಾರ್ಜ್ ಕೊಟ್ಟು ಇನ್ನೇನು ಮನೆಗೆ ಹೋಗಂಬರ್ರಿ. ನೋಡ್ರಿ ಸಣ್ಣಗೆ ಮಳೆ ಬರಾತತಿ ಹೊರಗೆಲ್ಲ. ನಮ್ಮ ಮನೆಯವ್ರು ಬಂದಾರ, ಇವತ್ತು ಸಂಡೇ ಇತ್ತಲ್ಲ ಹಂಗಾಗಿ ಮೆಸ್ ಸುಟಿ ಇತ್ತು. ಸುಮ್ ಮನ್ಯಾಗ ಬ್ಯಾಸರ ಆತ ಕರೆಯಾಕ ಬರ್ತೀನಿ ಅಂದ್ರು, ಅದಕ್ಕೆ ನನಗೆ ಸ್ಕೂಟಿ ತೊಗೊಂಬರತ್ತಾರ ನೋಡ್ರಿ. ಈಗ ಬರ್ರಿ ಇನ್ನು ಮನೆಗೆ ಹೋಗೋಮಂತ. ಈಗ ಡ್ಯೂಟಿಯಿಂದ ಡೈರೆಕ್ಟ್ ಇಲ್ಲೆಲ್ಲರೂ ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಂತ ಹೊಂಟೀವಿ ನೋಡ್ರಿ. ಮೆಸ್ ಆಪ್ಡೇ ಇರ್ತಿತ್ತು, ಹಂಗಾಗಿ ಏನೇ ತಿನ್ಬೇಕಂತೇಳಿ. ನಮ್ಮ ಮನೆಯದು ಊಟ ಆಗಿತ್ತು ನೋಡ್ರಿ. ನಾನು ಲಕ್ಷ್ಮಿ ಹೋಟೆಲ್ ಅಂತ ಬಂದಿನಿ. ಇಲ್ಲಿ ಊಟ ತೊಗೊಂಡಿದ್ದು ಜಸ್ಟ್ ಚಪಾತಿ ಪನ್ನೀರ್ ತೊಗೊಂಡಿದ್ವಿ. ಬರೀ ಎಲ್ಲರೂ ಊಟ ಮಾಡೋಮು. ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಸಂಡೆಕ್ಕೊಮ್ಮೆ ಪನ್ನೀರ್ ಅಂತ ಜಸ್ಟ್ 80 ರುಪೀಸ್ ನೋಡ್ರಿ. ಊಟ ಮಾಡಿ ನೆಕ್ಸ್ಟ್ ಚಾಯ್ ತಲಾಗ ಬಂದ್ವಿ. ಫುಲ್ ಜಿಟಿ ಜಿಟಿ ಮಳೆ ಬರಾತಿತ್ತು, ಅದಕ್ಕೆ ಸ್ವಲ್ಪ ಚಾ ಕುಡ್ಬೇಕಂತೇಳಿ ನೋಡಿ ಫ್ರೆಂಡ್ಸ್. ಮನೆಗೆ ಬಂದ್ವಿ ಜಸ್ಟ್ ಅಂದ ಫುಲ್ ಜಿಟಿ ಜಿಟಿ ಮಳೆ ಬರಾತಿತ್ತು ನೋಡ್ರಿ. ಅದಕ್ಕೆ ಸ್ವಲ್ಪ ಚಾ ಕುಡ್ದಾತತ್ತೆ, ಚಾ ಕುಡ್ದು ಬಂದ್ವಿ. ಅಲ್ಲಿ ಊಟ ಮಾಡಿಕೊಂಡು ಹಂಗೆ ಚಾ ಕುಡ್ದು ಬಂದ್ವಿ. ಇವಾಗ ಸಂಡೇ ಇತ್ತಲ್ಲ ಹಂಗಾಗಿ ಮೆಸ್ಸೇಜ್ ಬಂದಿರ್ತೈತಿ, ಹಂಗೇನು ಸ್ಪೆಷಲ್ ಇರಂಗಿಲ್ಲ ಅಂತೇಳಿ. ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹಂಗೆ ಜಿಟಿ ಜಿಟಿ ಮಳೆ ಹೋಗಿ ಚಾ ಕುಡಕ್ಕೆ ಮಸ್ತ್ ಅನಿಸ್ತಿತ್ತು ನೋಡ್ರಿ. ಚಾ ಕುಡ್ದು ಈಗ ಜಸ್ಟ್ ಬಂದ್ವಿ ನೋಡ್ರಿ. 10:00 ಆಯಿತು, ಇನ್ನೇನು ಮಲ್ಕೊಂಬಿಡ್ತೀವಿ. ಚಿನ್ನೂ ಬಾಗಿಯೋಡಿ ಹೋಗ್ಯಾನ, ದಿವ್ಯ ಚಿನ್ನು ಹೋಗ್ಯಾರ. ಇದ್ದ ದಿವಸ ನಾನು ಮನೆಯವ್ರು ಅಷ್ಟೇ ನೋಡ್ರಿ. ಮಲ್ಕೊಂಡು ನಾಳೆ ಅಂತೂ ನಾಳೆ ಆಫ್ಟರ್ನೂನ್ ಡ್ಯೂಟಿ ಐತಿ, ಆರಾಮ್ ಮಲ್ಕೋಬೋದು. ಇಲ್ಲಿ ಮಾರ್ನಿಂಗ್ ಡ್ಯೂಟಿ ಇದ್ರೆ ಜಲ್ದಿ ಹೇಳ್ಬೇಕಾಗತ್ತಾ. ಇನ್ನೇನು ಮಲ್ಕೊಂಬಿಡ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು.